ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸ್ಯಾನ್ವಟೈಸ್. ಇವತ್ತು ಯಾವ ಮೂವಿ ಟ್ರೈಲರ್ ರಿವ್ಯೂ ಅಂದ್ರೆ ಕೇಸ್ ಆಫ್ ಕೊಂಡಾಣ. ಈ ಮೂವಿ ಟ್ರೈಲರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಅಂತ. ಸೊ ಈ ಮೂವಿ ಮಾಡಿರೋ ಡೈರೆಕ್ಟರ್ ಯಾರಪ್ಪ, ಮುಂಚೆ ಯಾವ ಸಿನಿಮಾ ಮಾಡಿದಾರಪ್ಪ ಅಂದ್ರೆ ಸೀತಾರಾಮ್ ಬಿನಾಯ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆ ಮೂವಿನೂ ಕೂಡ ನನಗೆ ಒಂದು ಒನ್ ಆಫ್ ದ ಫೇವರೇಟ್ ಮೂವಿ ಅಂತಾನೆ ಹೇಳ್ಬೋದು. ಸೀತಾರಾಮ್ ಬಿನಾಯ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು ಲೋ ಬಜೆಟ್ ಅಲ್ಲಿ ಮಾಡಿದ್ರು. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಬಟ್ ಈ ಸಲ ಸ್ವಲ್ಪ ಒಳ್ಳೆ ಹೈ ಬಜೆಟ್ ಇಟ್ಕೊಂಡು ಮಾಡ್ತಾರೆ. ಆ ಸಿನಿಮಾದಲ್ಲಿ ಪ್ರಾಫಿಟ್ ಆಯ್ತಾ ಏನೋ ಗೊತ್ತಿಲ್ಲ, ಬಟ್ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಸ್ವಲ್ಪ ರಿಚ್ ಆಗಿ ಮಾಡ್ತಾ ಇದಾರೆ. ಸೊ ಅದು ಎಷ್ಟು ಮಟ್ಟಕ್ಕೆ ಬಂದಿದೆ, ಎಷ್ಟು ಮಟ್ಟಕ್ಕೆ ಬರುತ್ತೆ ಅನ್ನೋದನ್ನ ನಾವು ವೆಯ್ಟ್ ಮಾಡಿ ನೋಡ್ಲೇಬೇಕು. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರೇ ಹೀರೋ, ಹಿಂದಿನ ಸಿನಿಮಾದಲ್ಲೂ ವಿಜಯ್ ರಾಘವೇಂದ್ರ ಅವರೇ ಹೀರೋ. ಆದ್ರೆ ಹಿಂದಿನ ಸಿನಿಮಾದಲ್ಲೂ ಪೊಲೀಸ್ ಕ್ಯಾರೆಕ್ಟರ್, ಈ ಸಿನಿಮಾದಲ್ಲೂ ಪೊಲೀಸ್ ಕ್ಯಾರೆಕ್ಟರ್. ಆ ಸಿನಿಮಾದಲ್ಲಿ 2 ಸ್ಟಾರ್ ಇತ್ತು, ಬಟ್ ಈಗ ಬರ್ತಾ ಇರೋ ಸಿನಿಮಾದಲ್ಲಿ 1 ಸ್ಟಾರ್ ಇದೆ. ಏನಾದರೂ ಶೂಟಿಂಗ್ ಟೈಮಲ್ಲಿ 1 ಸ್ಟಾರ್ ಬಿದ್ದೋಯ್ತಾ ಏನೋ ಅದು ಗೊತ್ತಿಲ್ಲ, ಇಲ್ಲ ಡಿ ಪ್ರಮೋಟ್ ಆದ್ರೆ ಅದು ಗೊತ್ತಿಲ್ಲ, ಅಥವಾ ಆ ಸಿನಿಮಾಗೂ ಈ ಸಿನಿಮಾಗೆ ಕನೆಕ್ಷನ್ನೇ ಇಲ್ವಾ ಅದು ಗೊತ್ತಿಲ್ಲ. ಸೊ ಇದೆಲ್ಲ ಏನು ಎತ್ತ ಅಂತ ಈ ಸಿನಿಮಾದಲ್ಲಿ ಕಾದು ನೋಡ್ಬೇಕು ನಾವು. ಸೊ ಯಾರೆಲ್ಲ ಈ ಸಿನಿಮಾದು ಟ್ರೈಲರ್ ನೋಡಿಲ್ವೋ, ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೀವು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ನ ಹೋಗಿ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಆ ಟ್ರೈಲರ್ ಬಗ್ಗೆ ಕಮೆಂಟ್ ಮಾಡಿ.